ಶಿವಾ ನಿಮ್ಮ ಅಣ್ಣನ ಹತ್ರ ನಮ್ಮ ಮದುವೆ ಬಗ್ಗೆ ಮಾತಾಡಿದ್ಯಾ? ಮಾತಾಡಿದ್ನಲ್ಲ, 3 ತಿಂಗಳು ಆದ್ಮೇಲೆ ಇಟ್ಕೋ ಅಂದ. ಯಾಕೆ? ಅವರಿಗೆ ನಾನು ಇಷ್ಟ ಆಗಲಿಲ್ವಾ? ಏ ನೋನು, ನಿನ್ನ ಕಂಡ್ರೆ ತುಂಬಾ ಇಷ್ಟ ಅವನಿಗೆ. ನನ್ನ ಮದುವೆ ಗ್ರ್ಯಾಂಡ್ ಆಗಿ ಮಾಡೋಕ್ಕೋಸ್ಕರ 3 ತಿಂಗಳು ಆದ್ಮೇಲೆ ಇಟ್ಕೋಣ ಅಂದ. ಅಲ್ಲಿವರೆಗೂ ಏನ್ ಮಾಡೋದು? ಏನ್ ಮಾಡೋದು? ಒಂದು ಐಡಿಯಾ ಮಾಡೋಣ. ಏನು ಅಣ್ಣ? ಬಾ ಇಲ್ಲಿ, ನೀ ಬಾನ ಹೇಳ್ತೀನಿ. ಅಣ್ಣ ಬೇಗ ಒಳಗೆ ಬಾ. ಅಣ್ಣ ಇದು ನನ್ನ ಫ್ರೆಂಡ್ ವಿಕ್ಕಿ ಅಂತ. ದಿಸ್ ಇಸ್ ಪ್ರಿಯಾಸ್ ಫಾದರ್ ಮಿಸ್ಟರ್ ಲಕ್ಷ್ಮಣ್. ಹಲೋ. ಏನು ಶಿವ, ನಿಮ್ಮ ಅಣ್ಣ ತೇಟ್ ನಿಂತರನ ಇದ್ದಾನೆ. ನಿಮ್ಮ ಅಪ್ಪ ಏನಾದ್ರು ಜೆರಾಕ್ಸ್ ಅಂಗಡಿ ಇಟ್ಟಿದ್ರಾ? ಸುಮ್ಮನೆ ಅಣ್ಣ, ಹೀಗೆ ದಿಢೀರಂತ ಅರೇಂಜ್ ಮಾಡಿದ್ರೆ ನೋಡಿ ಕೋಪಿಸ್ಕೋಬೇಡ. ನಿನ್ನ ಇಷ್ಟದ ಪ್ರಕಾರನೇ ಮದುವೆ ಆಗೋಣ ಅಂತ ಅನ್ಕೊಂಡೆ. ಆದ್ರೆ ಮುಂಚಿತವಾಗ್ಲೇ ನಿಂಗೆ ಹೇಳಿದ್ರೆ ನೀನ್ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡ್ತೀನಿ ಅಂತ ನಂಗೆ ಗೊತ್ತಣ್ಣ. ಆದ್ರೆ ಮದ್ವೆನೆ ಬೇಡ ಅಂತ ನೀನ್ ಇರುವಾಗ ನಾನು ಹೇಗಣ ಗ್ರ್ಯಾಂಡ್ ಆಗಿ ಮದ್ವೆ ಆಗ್ಲಿ? ಅದಕ್ಕೆ ದಿಢೀರಂತ ಅರೇಂಜ್ ಮಾಡಿದೆ. ಪ್ಲೀಸ್ ಅಣ್ಣ. ಒಬ್ಳೆ ಮಗಳು, ನಾನೇ ಫೀಲ್ ಮಾಡ್ತಾ ಇಲ್ಲ. ನಿಮ್ಗೆ ಒಬ್ನೇ ತಮ್ಮ, ಯಾಕಷ್ಟು ಫೀಲ್ ಮಾಡ್ತಿದ್ದೀರಾ? ಮದ್ವೆ ಮುಂಚೆ ಇಷ್ಟೊಂದು ಫೀಲ್ ಮಾಡ್ಕೊಂಡ್ರೆ ಹೆಂಗೆ? ಅಲ್ಲಿ ನೋಡ್ರಿ ರಿಜಿಸ್ಟರ್ ಪಾಪ ಕೈಯಲ್ಲಿ ಪೆನ್ ಇಟ್ಕೊಂಡು ತುಂಬಾ ಫೀಲ್ ಮಾಡ್ಕೊಂತವ್ರೆ. ಬಂದ್ ವಾ, ಚಟಾಪಟ ಅಂತ ಹಾರ ಬದಲಿಸ್ಕೊಂಡು ಸೈನ್ ಮಾಡ್ಬಿಟ್ಟು ಹೋಗತ್ತನೆ. ಸಾಕ್ಷಿ ಯಾರು? ಅಣ್ಣ ಅಲ್ಲಿ ನೀವು ತುಂಬಾ ಅದೃಷ್ಟವಂತರು, ಯಾವಾಗ್ಲೂ ಮಕ್ಕಳ ಜೊತೆಲೇ ಇದ್ದೀರಾ. ಆದ್ರೆ ನನ್ನ ಪರಿಸ್ಥಿತಿ ನೋಡಿ, ಹಾಗಿಲ್ವೇ? ನಿಮ್ ಪರಿಸ್ಥಿತಿ ಎಷ್ಟೋ ಪರವಾಗಿಲ್ಲ. ನೀವು ಫಾರಿನ್ ಅಲ್ಲಿ ಇದ್ದೀರಿ, ನಾವು ಒಂದೇ ಊರಲ್ಲಿ ಇದ್ಕೊಂಡು ವಾರಕ್ಕೊಂದು ಸಾರಿ ಒಬ್ಬರ ಮುಖ ಒಬ್ಬರು ನೋಡ್ಕೋತೀವಿ, ಗೊತ್ತಾ? ಯಾಕೆ? ನಮ್ ಶೀಲಾ ಓದೋ ಕಾಲೇಜು ಇಲ್ಲಿಗೆ 55 ಕಿಲೋಮೀಟರ್ ಆಗುತ್ತೆ. ದಿವಸ ಹೋಗ್ ಬರಕ್ ಆಗುತ್ತಾ? ಅದಕ್ಕೆ ನಾವಿಬ್ರು ಅಲ್ಲೇ ಮನೆ ಮಾಡ್ಕೊಂಡಿದೀವಿ. ಭಾನುವಾರ ಮಾತ್ರ ಇಲ್ಲಿಗೆ ಬರ್ತೀವಿ. ಎಷ್ಟು ದೂರ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಪ್ರೀತಿಯಿಂದ ಇದ್ದೀವಿ ಅನ್ನೋದೇ ಮುಖ್ಯ. ತುಂಬಾ ಸಂತೋಷ ನಮ್ಮ. ಎನಿವೇ, ಈ ಸರ್ತಿ ತುಂಬಾ ಅರ್ಜೆಂಟ್ ಅಲ್ಲಿ ಬಂದಿರೋದ್ರಿಂದ ನಾನು ಇವತ್ತು ಸಾಯಂಕಾಲನೇ ವಾಪಸ್ ಹೋಗ್ಬೇಕು. ಆದ್ರೆ ಡೋಂಟ್ ವರಿ, ಮುಂದಿನ ತಿಂಗಳು ಒಂದು ವಾರ ಇಲ್ಲಿ ಇರೋ ಹಾಗೆ ಬರ್ತೀನಿ. ದೇವ, ನೀವು ಈ ಮನೆಗೆ ದೊಡ್ಡವರು, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಶೀಲಾ ಅಣ್ಣ,
ಅದಕ್ಕೆ ಬರೋ ತನಕ ವೇಟ್ ಮಾಡಕ್ ಆಗಲಿಲ್ಲ ಅಂದ್ರೆ ಹೋಗ್ ಬೆಡ್ರೂಮ್ ನ ಡೆಕೋರೇಟ್ ಮಾಡು. ಅದನ್ನ ಅಣ್ಣನೇ ಮಾಡ್ತಾನಲ್ಲ. Mm-hmm.